ಬಿಜೆಪಿಯೇ ನನ್ನುಸಿರು, ಬಿಜೆಪಿಯೇ ಜೀವಾಳ ಅಂತ ಇದ್ದ ಸವದಿ ಅವರು ಇದೀಗ ಬಿಜೆಪಿಯಲ್ಲಿ ಟಿಕೆಟ್ ಯಾವಾಗ ಸಿಗ್ಲಿಲ್ವೋ ಉಲ್ಟಾ ಹೊಡೆದಿದ್ದಾರೆ. ತತ್ವ ಸಿದ್ಧಾಂತಗಳು ಬಿಜೆಪಿಯಲ್ಲಿ ಮೊದಲಿನಂತಿಲ್ಲ, ಎಲ್ಲವೂ ಬದಲಾಗಿದೆ. ಹಾಗಾಗಿ ನಾನು ಬಿಜೆಪಿಗೆ ರಾಜೀನಾಮೆ ಕೊಡ್ತೀನಿ, ಇರಲ್ಲ ಬಿಜೆಪಿಯಲ್ಲಿ. ಬಿಜೆಪಿ ಪಕ್ಷದ ಬಹುದೊಡ್ಡ ವಿಕೆಟ್ ಪತನವಾಗಿರುವಂಥದ್ದು ಈಗಾಗಲೇ ಬಿಜೆಪಿ ಪಕ್ಷವನ್ನು ತೊರೆಯುವುದಾಗಿ ಲಕ್ಷ್ಮಣ್ ಸವದಿ ಅವರು ಹೇಳಿರುವಂಥದ್ದು. ಈ ಬಗ್ಗೆ ಸ್ವತಃ ಮಾತಾಡೋದಕ್ಕೆ ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡಿಸೋಣ. ಸರ್, ಯಾಕೆಷ್ಟು ಸಿಟ್ಟು ಬಿಜೆಪಿ ಮೇಲೆ? ಸಿಟ್ಟಿಲ್ಲ, ನನಗೇನು ಯಾವುದೇ ವ್ಯಕ್ತಿ ಮೇಲಾಗಲಿ ಪಕ್ಷದ ಮೇಲೆ ಸಿಟ್ಟಿಲ್ಲ. ನನ್ನ ಕ್ಷೇತ್ರದ ಜನ ಏನು ನನಗೆ ಸೂಚನೆ ಕೊಡ್ತಾರೋ ಆ ಸೂಚನೆಯನ್ನು ನಾನು ಪಾಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಷ್ಟೇ. ಸರ್, ಎಲ್ಲೂ ಸಿ ಎಂ ಅವರು ನೀವು ಅವ್ರನ್ನ ಬಿಜೆಪಿಗೆ ಕರ್ಕೊಂಡು ಬಂದ್ರಿ ಅಂತ ಮಾತುಗಳನ್ನ ಹೇಳಿದ್ರಿ, ಅದ್ರ ಬಗ್ಗೆ ತಮ್ಮ ಮೇಲೆ ಸಿ ಎಂ ಅವರು ಹರಿ ಆಗಿರುವಂಥದ್ದು, ಇಲ್ಲ ನಾನು ಮನೆಯಲ್ಲೇ ಕೂತಿದ್ದೆ, ಯಾರೂ ನಾನು ಕರ್ಕೊಂಡು ಬಂದಿಲ್ಲ ಅನ್ನೋ ಮಾತುಗಳನ್ನ ಸಿ ಎಂ ಅವ್ರು ಹೇಳಿದ್ರು? ಅಥವಾ ಅವ್ರ ಆತ್ಮಸಾಕ್ಷಿಯಾಗಿ ಅವರು ತಿಳ್ಕೊಂಡು ಮಾತಾಡಿದರೆ ಸಾಕು, ನಾವು ಬೇರೆ ಕಡೆ ಹೋಗಬೇಡ್ರಿ ಬರ್ರಿ ಅಂತ ನಾವು ಕರೆದದ್ದು ನಿಜ, ಅವ್ರು ಒಪ್ಪಿದ್ದು ನಿಜ. ಅವತ್ತು ಬೆಳಿಗ್ಗೆ ಅಲ್ಲಿ ಅವ್ರ ಮನೆಗೇನೆ ಯಡಿಯೂರಪ್ಪನವ್ರು ಬಂದದ್ದು ನಿಜ. ನಮ್ಮದೇನು ಪಾತ್ರ ಇಲ್ಲ ಅಂದ್ರೆ ಇಲ್ಲ, ಅದ್ರಾಗೇನಿದೆ? ನಾನೇನು ಅವ್ರ ಮೇಲೆ ಆಕ್ರೋಶನೂ ಇಲ್ಲ, ಅವ್ರ ಮೇಲೆ ದ್ವೇಷವೂ ಇಲ್ಲ. ನಾನು ಪ್ರಧಾನಿ ಆಗೋರು ಬೇಡ, ಅವರ ಭವಿಷ್ಯನ ಅವ್ರು ನೋಡ್ಕೊಳ್ಳಿ ಸೌದಿ ಅವರು. ನನ್ನ ಭವಿಷ್ಯ ನಾನು ನೋಡ್ಕೊಳ್ಳೋ ಪ್ರಶ್ನೆ ಇಲ್ಲ, ನನ್ನ ಭವಿಷ್ಯ ನನ್ನ ಕ್ಷೇತ್ರದ ಜನ ನೋಡ್ಕೋತಾರೆ. ನನ್ನ ಕ್ಷೇತ್ರದ ಜನ ನೋಡ್ಕೋತಾರೆ, ನನ್ನ ಇಲ್ಲಿ ನಾನು ಬೆಳೆಸಿರ್ತಕ್ಕಂಥ ಜನ ನನ್ನ ನೋಡಿಸ್ಕೋತಾರೆ. ಸೌದಿ ಅವರು ಪಕ್ಷ ತೊರಿತಲ್ಲ, ಹೈಕಮಾಂಡ್ ಕೂಡ ಮಾತಾಡುತ್ತೆ ಸೌದಿ ಅವ್ರ ಜೊತೆಗೆ ಅನ್ನೋ ಮಾತುಗಳನ್ನ ಸಿ ಎಂ ಅವರು ಆಡಿರುವಂಥ ಸರ್, ಏನಾದರೂ ಹೈಕಮಾಂಡ್ ಅವರು ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರು? ನನಗೆ ಯಾರೂ ಮಾತಾಡಿರಲಿಲ್ಲ, ಚರ್ಚೆ ಮಾಡಿಲ್ಲ. ಲಕ್ಷ್ಮಣ ಸೌದಿಯವರ ಮುಂದಿನ ನಿರ್ಧಾರ ಏನು ಸರ್? ನನ್ನ ನಿರ್ಧಾರ, ನನ್ನ ಕ್ಷೇತ್ರದ ಜನ ಏನು ಹೇಳ್ತಾರೆ ಅದನ್ನು ನಿರ್ಧಾರ. ಯಾವಾಗ ತಮ್ಮ ನಿರ್ಧಾರ? ಸಾಯಂಕಾಲ. ಒಂದು ವೇಳೆ ಕಾಂಗ್ರೆಸ್ಗೆ ಹೋಗಂದ್ರೆ ಕಾಂಗ್ರೆಸ್ಗೆ ಹೋಗೋಕ್ಕೆ ತಯಾರಿದ್ದೀರಾ? ಹಾಳ್ಬಾವಿ ಒಳಗೆ ಜಿಗಿ ಅಂದ್ರೆ ಹಾಳ್ಬಾವಿಯಾಗಿ ಜಿಗಿತೀವಿ. ಒಂದು ಕಡೆ ಎಲ್ಲೋ ಕಾಂಗ್ರೆಸ್ ಪಕ್ಷ ಸೇರೋದು ಅಥವಾ ಪಕ್ಷೇತರ ಅಭ್ಯರ್ಥಿ ಆಗೋದಕ್ಕೆ ಸೌದಿ ಅವರು ಸಜ್ಜಾಗಿರುವಂಥದ್ದು? ನನ್ನ ಕ್ಷೇತ್ರದ ಜನ ಯಾವ ಬಾವಿಯಲ್ಲಿ ನುಗ್ಗಿಸ್ತಾರ ಆ ಬಾವಿಯಲ್ಲಿ ಬೀಳಲಿಕ್ಕೆ ನಾನು ರೆಡಿ ಇದೆ. ನಂತರ ಸರ್, ಈಗ ಬಿಜೆಪಿ ಅವರ ಬಗ್ಗೆ ಸಾಕಷ್ಟು ತಾವು ಅಸಮಾಧಾನ ವ್ಯಕ್ತಪಡಿಸಿದ್ರು, ವ್ಯಂಗ್ಯವಾಡಿರುವಂಥದ್ದು, ಅದರಲ್ಲೂ ತಪ್ಪಲ್ಲ ಅಂದಂತ ತಮ್ಮನ್ನು ಹೇಳಿಸಿದವ್ರ ಬಗ್ಗೆ, ರಮೇಶ್ ಜಾರಕಿಹೊಳಿ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಏನು ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಯಾಕೆ ಆಕ್ರೋಶ ಯಾಕಂತೆಪ್ಪ, ನೀನು ಯಾಕೆ ಅವ್ರನ್ನ ಊಟ ಹಾಕ್ತೇನೆ? ನನ್ನ ಬಗ್ಗೆ ಅವ್ರ ಬಗ್ಗೆ ಅತ್ಯಂತ ಗೌರವ ಇದೆ ಮತ್ತು ಧನ್ಯತಾ ಭಾವ ಇದೆ, ನೀನು ಆಕ್ರೋಶ ಆಕ್ರೋಶ ಅಂತ ನೀ ಯಾಕೆ ಅದಕ್ಕೆ ಮಸಾಲೆ ಹಾಕಕತ್ತಿ? ಒಂದು ದೊಡ್ಡ ಶಕ್ತಿಗೆ, ಬಿಜೆಪಿಯ ದೊಡ್ಡ ಶಕ್ತಿಗೆ ತಪ್ಪಲ್ಲ ಅಂತ ಹೇಳಿಸಿರೋದು ತಮಗೆ ಅವ್ರ ದೃಷ್ಟಿಯಲ್ಲಿ ತಪ್ಪಲ್ಲ ಅಂತ ಕಂಡಿದೆ, ಅವ್ರು ಹೇಳಿದಾರೆ, ಅವ್ರದ್ದೇನು ತಪ್ಪಿದೆ? ಅವ್ರ ದೃಷ್ಟಿಯೊಳಗೆ ನಾನು ತಪ್ಪಲ್ಲ, ನಾನು ತಪ್ಪಲಾಗಿರ್ತೀನಿ. ಏನು ಸರ್, ನಿಮ್ಮ ಜನ ಏನು ಹೇಳ್ತಾರೆ ಆ ನಿರ್ಧಾರ ಕೈಗೊಳ್ತೀರ? ನನ್ನ ಜನ ಬಾವಿ ಒಳಗೆ ನುಗ್ಗಿಸಿದ್ರೆ ಬೀಳ್ತೀನಿ, ಹೊಳಿ ಒಳಗೆ ನುಗ್ಗಿಸಿದ್ರು ಬೀಳ್ತೀನಿ, ಹಾಳು ಬಾವಿ ಒಳಗೆ ನುಗ್ಗಿಸಿದ್ರು ಬೀಳ್ತೀನಿ. ಇದಿಷ್ಟು ಲಕ್ಷ್ಮಣ್ ಸೌದಿ ಅವರ ಮಾತು. ನನ್ನ ಕ್ಷೇತ್ರದ ಜನ ಏನು ಹೇಳ್ತಾರೆ ಅವರ ಮಾತಿಗೆ ನಾನು ಬದ್ಧನಾಗಿರ್ತೇನೆ ಮಾತುಗಳನ್ನ ಸೌದಿ ಅವರು ಹೇಳುವಂಥದ್ದು. ಕ್ಯಾಮ್ರಾಮನ್ ಸುನಿಲ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ. ನನ್ನ ಕ್ಷೇತ್ರದ ಮತದಾರರು ನನಗೆ ಹೈಕಮಾಂಡ್ ಇದ್ದಂತೆ ನಾಳೆ ಅವ್ರನ್ನ ಸೇರಿಸ್ತೀನಿ, ಒಂದು ಸಭೆ ಮಾಡ್ತೀನಿ. ನೀನು ಹೋಗಿ ಹಾಳು ಬಾವಿಗೆ ಬೀಳು ಅಂದರೂ ಬೀಳ್ತೀನಿ ಅಥವಾ ಈ ಪಕ್ಷಕ್ಕೆ ಹೋಗು ಅಂದರೂ ಹೋಗ್ತೀನಿ. ಅವರ ನಿರ್ಧಾರವೇ ಫೈನಲ್. ಇದು ಸವದಿಯವರ ಹೇಳಿಕೆ. ಇದೀಗ ಅವರಿಗೆ ಅಥಣಿಯಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಅವ್ರಿಗೆ ಗೆದ್ದಂಗಾಗಿದೆ ಕುಮಟಳ್ಳಿಯವ್ರಿಗೆ ಟಿಕೆಟ್ ಕೊಡಿಸೋದ್ರ ಮುಖಾಂತರ. ಸೊ ಇದೀಗ ಇವರ ಮುಂದಿನ ನಿರ್ಧಾರ ಕುತೂಹಲ ಮೂಡಿಸಿದೆ.